ಮುಂದಿನ ಸಿಎಂ ಮುರುಗೇಶ್ ನಿರಾಣಿನ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡೋದಕ್ಕೆ ಶುರುವಾಗಿದೆ. ಯಾಕೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಈಗ ಈ ವಿಚಾರ ಯಾಕೆ ಬಂತು ಅಂತ ಹೇಳಿ ನೋಡಿ. ಯಾವಾಗಲೇ ಆಗಲಿ ಬಿಜೆಪಿ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂತಂದಾಗ ಅಥವಾ ಹಿಂದೆ ಯಡಿಯೂರಪ್ಪನವರು ಬದಲಾವಣೆ ಆಗ್ತಾರೆ ಅನ್ನೋ ಸಂದರ್ಭದಲ್ಲಿರಬಹುದು, ಈಗ ಬಸವರಾಜ ಬೊಮ್ಮಾಯಿಯವರ ಬದಲಾವಣೆ ಅನ್ನುವಂತಹ ವಿಚಾರಗಳು ಕೂಡ ಒಂದಷ್ಟು ಕಡೆ ಕೇಳಿ ಬರ್ತಾ ಇದೆ. ಎಲ್ಲ ಸಂದರ್ಭದಲ್ಲೂ ಕೂಡ ಒಂದಷ್ಟು ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಸಿಎಂ ಬದಲಾವಣೆ ಅಂತ ಹೇಳಿದಾಗ ಸಿಎಂ ಲಿಸ್ಟಲ್ಲಿ ಮುಂದೆ ಯಾರಿದ್ದಾರೆ ಹಾಗಾದರೆ ಅಂತ ಹೇಳಿ ಒಂದಷ್ಟು ಹೆಸರು ಬರುತ್ತೆ. ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥ ಹೆಸರು ಅಂದರೆ ಅದು ಮುರುಗೇಶ್ ನಿರಾಣಿಯವರ ಹೆಸರು ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರುತ್ತೆ. ಹಾಗಾದರೆ ಈಗ ಮತ್ತೆ ಅದೇ ರೀತಿಯಾಗಿ ಮುಂದಿನ ಸಿಎಂ ಮುರುಗೇಶ್ ನಿರಾಣಿ ಅಂತ ಪ್ರಶ್ನೆ ಬಂದಿದೆ. ಯಾಕೆ ಯಾಕೆ ಬಂದಿದೆ, ಈಗ ಯಾಕೆ ಬಂತು? ಬಿಜೆಪಿಯಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಒಂದು ಪೋಸ್ಟರ್. ಜನ್ಮದಿನ ಶುಭಾಶಯ ಕೋರುವಂತ ನೆಪದಲ್ಲಿ ನಿರಾಣಿ ಮುಂದಿನ ಸಿಎಂ ಪೋಸ್ಟರ್ ಅನ್ನ ಹಾಕ್ಸದ್ರ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಈ ಒಂದು ಬ್ಯಾನರ್. ನಿರಾಣಿ ಆಪ್ತ ಸಹಾಯಕನಿಂದಲೇ ಮುಂದಿನ ಸಿಎಂ ನಿರಾಣಿ ಪೋಸ್ಟರ್ ವೈರಲ್ ಆಗಿದೆ. ಹೊರಗಡೆ ಬಿಟ್ಟಿರುವಂತದ್ದು ಅವರ ಆಪ್ತ ಸಹಾಯಕನೇ. ಜಮಖಂಡಿ ಜಿಲ್ಲೆಯ ಕನಸು ನನಸು ಮಾಡುವ ನಾಯಕ ನಿರಾಣಿ ಅಂತ ಪೋಸ್ಟರ್ನಲ್ಲಿದೆ. ಮುಂದಿನ ಸಿಎಂ ನಿರಾಣಿ ಪೋಸ್ಟರ್ ಈಗ ವೈರಲ್ ಆಗ್ತಾ ಇದೆ. ಸಕ್ಕರೆ ನಾಡಿನ ಅಕ್ಕರೆಯ ಮುಂದಿನ ಮುಖ್ಯಮಂತ್ರಿ ನಿರಾಣಿ ಅಂತ ಕೂಡ ಪೋಸ್ಟರ್ಲ್ಲಿ ಹಾಕಲಾಗಿದೆ. ಮುಂದಿನ ಸಿಎಂ ನಿರಾಣಿ ಅಂತ ಪೋಸ್ಟರ್ ಅನ್ನು ಹಾಕಿರುವಂಥದ್ದು ಬೇರೆ ಯಾರೂ ಅಲ್ಲ, ಅವರ ಆಪ್ತ ಸಹಾಯಕನೇ ಹಾಕಿರುವಂಥದ್ದು. 57ನೇ ಜನ್ಮದಿನದ ಶುಭಾಶಯ ಪೋಸ್ಟರ್ನಲ್ಲಿ ಮುಂದಿನ ಸಿಎಂ ಪ್ರಸ್ತಾಪ ಆಗಿದೆ. ಬಿಜೆಪಿಯಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ನಿರಾಣಿ ಮುಂದಿನ ಸಿಎಂ ಅನ್ನುವಂತಹ ಈ ಬ್ಯಾನರ್. ಈ ಹಿಂದೆಯೂ ಕೂಡ ಸಿಎಂ ರೇಸ್ನಲ್ಲಿ ಸಚಿವ ಮುರುಗೇಶ್ ನಿರಾಣಿ ಅವರಿದ್ರು, ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ದಾರೆ. ಹಾಗಾದ್ರೆ ಮುರುಗೇಶ್ ನಿರಾಣಿ ಅವರು ಪದೇ ಪದೇ ಯಾಕೆ ನಿರಾಣಿ ಸಿಎಂ ಅನ್ನುವ ಸುದ್ದಿ ಹರಡುತ್ತೆ? ಹಾಗಾದ್ರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಮುಂದಿನ ಸಿಎಂ ನಿರಾಣಿ, ಮುಂದಿನ ಸಿಎಂ ನಿರಾಣಿ, ಮುಂದಿನ ಸಿಎಂ ನಿರಾಣಿ, ಹೀಗೆ ಪೋಸ್ಟರ್ಗಳು, ಬ್ಯಾನರ್ಗಳು, ಒಂದಷ್ಟು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಾಕೆ ಈ ರೀತಿ ವೈರಲ್ ಆಗುತ್ತೆ ಹಾಗಾದರೆ ಅನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ಬೇಕಂತಾನೆ ಹರಡಿಸ್ತಾ ಇದ್ದಾರೋ ನೋಡಿ, ಅಲ್ಲಿ ನೋಡ್ಬೋದು ನೀವು ದೃಶ್ಯದಲ್ಲಿ. 57ನೇ ಜನ್ಮದಿನದ ಶುಭಾಶಯಗಳನ್ನು ಕೋರುವಂತಹ ಬ್ಯಾನರ್ನಲ್ಲಿ, ಪೋಸ್ಟರ್ನಲ್ಲಿ ಮುಂದಿನ ಮುಖ್ಯಮಂತ್ರಿಗಳು ಹಾಗೂ ಜಮಖಂಡಿ ಜಿಲ್ಲೆಯ ಕನಸನ್ನು ನನಸು ಮಾಡುವ ನಾಯಕ, ಸಕ್ಕರೆ ನಾಡಿನ ಅಕ್ಕರೆಯ ನಾಯಕ ಅಂತ ಕೂಡ ಇದೆ ನೋಡಿಯಲ್ಲಿ. ಮುಂದಿನ ಮುಖ್ಯಮಂತ್ರಿಗಳು ಅಂತ ಇದೆ. ಹಾಗಾದರೆ ಈ ಪೋಸ್ಟರನ್ನು ಸಚಿವರು ನೋಡದೆ ಪೋಸ್ಟ್ ಮಾಡಿಸ್ಬಿಟ್ರು, ನೋಡದೆ ಇದನ್ನು ವೆರಿಫಿಕೇಶನ್ ಮಾಡದೆ ವೈರಲ್ ಮಾಡಿದ್ರು. ಆಪ್ತ ಸಹಾಯಕ ಹಾಗಾದರೆ ನಿರಾಣಿಯವರಿಗೆ ಈ ಪೋಸ್ಟರನ್ನು ತೋರಿಸದೆ ಪೋಸ್ಟ್ ಮಾಡಿದ್ರು. ಉತ್ತರ ಕೊಡಬೇಕಲ್ವಾ, ಸ್ಪಷ್ಟನೆ ಸಿಗಬೇಕಲ್ವಾ, ಇದಕ್ಕೆ ಸಚಿವರೇ ಸ್ಪಷ್ಟನೆಯನ್ನು ಕೊಡಬೇಕು. ನೋಡಿ, ಮುಂದಿನ ಮುಖ್ಯಮಂತ್ರಿಗಳು ಹಾಗೂ ಜಮಖಂಡಿ ಜಿಲ್ಲೆಯ ಕನಸನ್ನು ನನಸು ಮಾಡುವ ನಾಯಕ, ಸಕ್ಕರೆ ನಾಡಿನ ಅಕ್ಕರೆಯ ನಾಯಕ, ಮುಂದಿನ ಸಿಎಂ ಅಂತ ಹಾಕಿದ್ದಾರೆ. 57ನೇ ಜನ್ಮದಿನದ ಶುಭಾಶಯಗಳು. ಇದು ಒಂದು ಸಾರಿ ಅಲ್ಲ, ಇದು ಮೊದಲಲ್ಲ. ಇದೇ ಮೊದಲ ಬಾರಿಗಾದರೆ ಏನೋ ತಪ್ಪಾಗಿಯೋ ಅಥವಾ ಏನೋ ಅಭಿಮಾನಿಗಳು ಅಥವಾ ಅವರು ಅವರ ಮೇಲಿನ ಗೌರವ ಪ್ರೀತಿಯಿಂದ ಆಧಾರದಿಂದ ಇವರು ಹಾಕಿದ್ದಾರೆ ಅಂದ್ಕೋಬಹುದಾ ಏನು?